ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪರ್ಪಲ್ಸ್ ಕಿಚನ್. ಇವತ್ತು ನಮ್ಮ ಚಾನಲಲ್ಲಿ ತುಂಬಾ ತುಂಬ ಈಸಿಯಾಗಿರೋ ಅಂಥ ರವೆ ದೋಸೆ, ಅದು ಅಕ್ಕಿ ಹಿಟ್ಟಲ್ಲಿ ಚಟ್ಪಟಾರಂಥ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ಫಸ್ಟ್ ಒಂದು ಬೌಲಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಈ ಅಳತೆ ಬಂದುಬಿಟ್ಟು ನಿಮಗೆ ಒಂದು 10 to 12 ದೋಸೆ ಸಿಗುತ್ತೆ. 1.5 ಕಪ್ ಆಗೋಷ್ಟು ರವೆ, ಮಾಮೂಲಿ ಉಪ್ಪಿಟ್ಟು ರವೆ ಇದೆಯಲ್ವಾ ಆ ರವೆ, ಮತ್ತು ಒಂದೇ ಒಂದು ಈರುಳ್ಳಿ ಸಣ್ಣ ಸಣ್ಣ ಕೆಚ್ಚಿರೋದು, 2 ಮೆಣಸಿನ್ಕಾಯಿ ಸಣ್ಣ ಸಣ್ಣ ಕೆಚ್ಚಿರೋದು, ಆಮೇಲೆ 1 ಕೈ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಕೆಚ್ಚಿರೋದು. ನಿಮ್ಮ ಹತ್ರ ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ತುರಿ ಅದೆಲ್ಲ ಇದ್ದರೂ ಕೂಡ ಅದನ್ನು ಹಾಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಚಟ್ಪಟಾರ್ ಅಂತ ಏನು ಮಾಡ್ಬೋದು ಅಂತ ಈ ಇಂಗ್ರೀಡಿಯೆಂಟ್ಸ್ ಮಾತ್ರ ಇಟ್ಟು ತೋರಿಸ್ಕೊಡ್ತಾ ಇದ್ದೀನಿ. 1/2 ಟೀಸ್ಪೂನ್ ಉಪ್ಪು ಹಾಕಿ ವಿಸ್ಕಿದ್ರೆ, ವಿಸ್ಕಲ್ಲಿ ನೀವು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ತೆಳುಗೆ ನೀರು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ವಿಸ್ಕಲ್ಲಿ ನೀವು ಮಿಕ್ಸ್ ಮಾಡೋದ್ರಿಂದ ನಿಮಗೆ ಗಂಟು ಆವಾಗ ಈಸಿಯಾಗಿ ನೀವು ಒಡ್ಕೋಬೋದು. ಸೌಟಲ್ಲಿ ಇಲ್ಲ ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀರಾ ಅಂದರೆ ಗಂಟು ಇಲ್ದಂಗೆ ಚೆನ್ನಾಗಿ ತೆಳುಗೆ ತುಂಬ ಇಟ್ಟು ಬಂದುಬಿಟ್ಟು ನೀರು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ತುಂಬ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಆ ರೀತಿ ಆಗೋವರೆಗೂ ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ಅಷ್ಟೇ, ಬ್ಯಾಟರ್ ತುಂಬ ಸಿಂಪಲಾಗಿ ರೆಡಿ ಆಯಿತು. ಇವಾಗ ಎಂಚ್ ಬಿಸಿ ಮಾಡಿ ದೋಸೆ ಉದ್ರೆ ಆಯಿತು. ಮಾಮೂಲಿ ದೋಸೆ ಥರ ಎಲ್ಲ ತೆಗೆದು ನೀರು ದೋಸೆ ಹುಯ್ಯಂಗೆ ಹುಯ್ಯಬೇಕು. ಅಷ್ಟೇ, ತುಂಬ ಈಸಿಯಾಗಿರೋ ಒಂದು ಬ್ರೇಕ್ಫಾಸ್ಟ್. ಬೆಳಗ್ಗೆ ಎದ್ದು ಏನು ಮಾಡೋದು ಅಂತ ಯೋಚನೆ ಮಾಡಿದರೆ ಇದೊಂದು ರೆಸಿಪಿ ನೀವು ಖಂಡಿತ ಟ್ರೈ ಮಾಡ್ಬೋದು. ನೋಡಿದರೆ ನಿಮ್ಮ ಬ್ಯಾಟರು ಇವಾಗ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಮಿಕ್ಸ್ ಮಾಡಿ ನೋಡಿದರೆ ಸೌಟಲ್ಲಿ ತೆಗೆದು ಹುಯ್ಯಬೇಕಾದ್ರೆ ಈ ರೀತಿ ನೀರಂಗೆ ಬೀಳಬೇಕು. ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ನಿಮ್ಮ ದೋಸೆ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ವಿಷಯ ಏನಂದರೆ, ಈ ದೋಸೆ ಬಂದುಬಿಟ್ಟು ಮಾಮೂಲಿ ದೋಸೆಗಿಂತ ಇನ್ನೊಂದು 2 ನಿಮಿಷ ಇಲ್ಲ 3 ನಿಮಿಷ ಎಕ್ಸ್ಟ್ರಾ ಬೇಯಿಸಬೇಕಾಗುತ್ತೆ, ಆವಾಗಲೇ ಬೇಗ ಎದೊಳುತ್ತೆ. ಇನ್ನೊಂದು, ನಾನ್ ಸ್ಟಿಕ್ ಪ್ಯಾನಲ್ಲಿ ನೀವು ಈ ದೋಸೆ ಮಾಡಿದರೆ ಬೇಗ ಚೆನ್ನಾಗಿ ಎದೊಳುತ್ತೆ. ಕಲ್ ದೋಸೆಯಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ನಾನ್ ಸ್ಟಿಕ್ ಪ್ಯಾನಲ್ಲಿ ಮ್ಯಾಕ್ಸಿಮಮ್ ಈ ದೋಸೆನ ನಾನು ಪ್ರಿಫರ್ ಮಾಡ್ತೀನಿ. ನೋಡಿದರೆ ಹೆಂಚು ಚೆನ್ನಾಗಿ ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಕೆಳಗಡೆ ಸೋರ್ಬಿಟ್ಟು ಈ ರೀತಿ ತೆಗೆದು ಊದ್ರೆ ನಮ್ಮದು ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ದೋಸೆ ಬ್ಯಾಟರ್ ಪರ್ಫೆಕ್ಟಾಗಿ ಇದೆ ಅಂತ ನಾವು ಕಂಡುಹಿಡಬೇಕು ಅಂದರೆ ಹುಯ್ಯಬೇಕಾದ್ರೆ ಈ ಥರ ತೂತ ತೂತ ಬೀಳುತ್ತೆ ಅಲ್ಲ, ಅದು ನಮ್ಮ ದೋಸೆ ಬ್ಯಾಟರ್ ನಮಗೆ ಪರ್ಫೆಕ್ಟಾಗಿದೆ ಅಂತ ಅರ್ಥ. ಇದೊಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಬೇಯೋದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಸೈಡಲ್ಲೆಲ್ಲ ಬ್ರೌನ್ ಕಲರ್ ಆಗಿ ಮೇಲೆ ಫುಲ್ ಡ್ರೈ ಆಗುತ್ತೆ, ಆ ಟೈಮಲ್ಲಿ ನಾವು ತೆಗೆದು ಸರ್ವ್ ಮಾಡಿದರೆ ಸಾಕು. ಮಾಮೂಲಿ ದೋಸೆಗಿಂತ ಒಂದು 2 ನಿಮಿಷ ಎಕ್ಸ್ಟ್ರಾ ಆಗುತ್ತೆ, ಬಟ್ ಟೇಸ್ಟ್ ಅಂತೂ ತುಂಬ ಪರ್ಫೆಕ್ಟಾಗಿರುತ್ತೆ. ಇದಕ್ಕೆ ಬಂದುಬಿಟ್ಟು ಉರ್ಗಡಲೆ ಚಟ್ನಿ ಚೆನ್ನಾಗಿರುತ್ತೆ. ಈ ರೆಸಿಪಿ ಬಂದುಬಿಟ್ಟು ನಿಮಗೆ ಇನ್ನೊಂದು ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಖಂಡಿತ ಚೆಕ್ ಮಾಡಿ ನೋಡಿ, ಈ ದೋಸೆ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ನಂಗೆ ತಿಳಿಸಿ ಹೇಗಿತ್ತು ಅಂತ. ಬೇರೆ ಯಾವುದಾದ್ರೂ ವೀಡಿಯೋಸ್ ನಿಮಗೆ ಬೇಕು ಅಂದ್ರೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಅದನ್ನು ನಂಗೆ ಗೊತ್ತಾಗಿದ್ದರೆ ನಾನು ನಿಮಗೆ ಟ್ರೈ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ.